ಸೊ 5ನೇ ಇವೆಂಟ್ ಆಗಬೇಡವನ್ನೇ ಹೇಗಿರುತ್ತೆ ಅಂತೇಳಿ. ಇದು ಕೂಡ ರೇಸ್ ಈಗ ನೋಡ್ತೀರಾ. ಓಕೆ, 5ನೇ ಲೆವೆಲ್ ಇದೆ. ಸೊ 4ನೇ ರೇಸ್ ಇವೆಂಟ್ ಒಂದು ಬಂದು ಟೈಮ್ ಟ್ರಯಲ್ ಐತೆ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಆಗಬೇಡವನ್ನೇ ಇದು, ಈ ಟ್ರ್ಯಾಕ್ ಒಳ್ಳೆ ಚಿಂದಿ ಆಗಿದೆ, ಒಳ್ಳೆ ಅಮೆಝಾನಲ್ಲಿ ರೇಸ್ ಆಡೋದಾರೆ ಈಗ ಮಕ್ಕಳು ತಗೊಂಬಿಟ್ರು. ಓಕೆ, ಅದು ಆ ರೀತಿಯ ಒಂದು ಪವರ್ಗಳೇ ಇರುತ್ತೆ. ಸೊ ನೀವು ಹುಷಾರಾಗಿರ್ಬೇಕು. ಆಲ್ರೆಡಿ ನನಗೆ 5ನೇ ಪ್ಲೇಸಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಅವ್ರುಗಳು ಮುಂದೆ ಹೋಗ್ತಾ ಇದ್ದಾರೆ, ಕ್ಯಾಚಪ್ ಮಾಡಬೇಕೀಗ. ನನ್ನ ಗಾಡಿನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು, ಮಾಡೋದು ಮರ್ತೋಗ್ಬಿಟ್ಟೆ, ಅದು ತಪ್ಪಾಯಿತು. ಇಲ್ಲೇ ಇದ್ದಾರೆ ಇಬ್ಬರು ಮೂರು ಜನ. ಓಕೆ, ಒಬ್ಬ ಹೋಗಿ ಹಾಕಂಡ. ಸೊ ಓಕೆ, ಒಳ್ಳೆ ಇದು ಸಿಕ್ತು ಅವ್ರಿಗೆ, ಸ್ವಲ್ಪ ಹೋಗಿ ಹಾಕ್ಸಿದ್ದೀನಿ ನನ್ನ ಮಕ್ಕಳಿಗೆ. ಅಲ್ಲಿದ್ದಾರೆ, ನೀವು ಕಾಣಿಸೋ ನೀವು ನೋಡ್ತಿರೋ ರೀತಿ. ಓಕೆ, ಇನ್ನೊಂದು ಇದು ಸಿಕ್ತು ನನಗೆ. ಒಬ್ಬ ಹೋಗಿ ಹಾಕಂಡ, ಇನ್ನೊಬ್ಬನಿಗೂ ಹೊಡ್ತಿದ್ದೀನಿ. ಒಳ್ಳೆ ಟೈಮಲ್ಲಿ ಒಳ್ಳೆ ಪವರ್ ಸಿಕ್ತು, ಫಸ್ಟ್ ಬಂದ್ಬಿಡ್ಬೋದು ಆರಾಮಾಗೆ ಆ ಚಿಂದಿ ಇವೆಂಟು. ಓಕೆ, ಆಯಿತು, ಸುಲಭ ಇದೆ ನೋಡ್ತಿರೋ ಹಾಗೆ. ತಿರ್ಗಾ ಫಸ್ಟ್ ಬಂದೆ ನಾನು. ಈ ಗೇಮಲ್ಲೇನು ಈಸಿ ಸೆಟ್ ಮಾಡೋದಿಲ್ಲ, ಹಾರ್ಡ್ ಲೆವೆಲ್ ಸೆಟ್ ಮಾಡೋದೇನಿಲ್ಲ. ಸೊ ನೀವು ಬೇಸ್ಕಿನಿ